ನಮಸ್ಕಾರ, ನನ್ನ ಹೆಸರು ಶ್ರೇಯಸ್. ನಾನು ಕುಂದಾಪುರದ HMM ಶಾಲೆಯಲ್ಲಿ 2ನೇ ತರಗತಿಯಲ್ಲಿ ಓದಿದ್ದೇನೆ. ನಾನು ಒಂದು ನೀತಿ ಕಥೆ ಹೇಳಿದೆ. ನೀತಿ ಕಥೆಯ ಹೆಸರು 3 ಪುಟ್ಟ ಹಂದಿ ಮರಿಗಳು. ಒಂದು ಕಾಡಲ್ಲಿ 3 ಪುಟ್ಟ ಹಂದಿ ಮರಿಗಳು ವಾಸಿಸುತ್ತಿದ್ದರು. ಆಗ ತಾಯಿ ಹಂದಿ ಹೇಳಿತು, ಹಂದಿ ಮರಿಯೇ, ನೀವೆಲ್ಲರೂ ಈಗ ಬೆಳೆದಿದ್ದೀರಾ. ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು. ನನ್ನಿಂದ ನಿಮ್ಮನ್ನು ಗಮನಿಸಕ್ಕೆ ಆಗುವುದಿಲ್ಲ. ತಾಯಿ ಹಂದಿ ಹೇಳಿತು. ತಾಯಿ ಹಂದಿ ಮನೆ ಕಟ್ಟಲು ದುಡ್ಡನ್ನು ಕೊಟ್ಟಿತು. 3 ಹಂದಿ ಮರಿಗಳು ಮನೆ ಬಿಟ್ಟು ಹೊರಟರು. ಒಂದು ದೊಡ್ಡ ಆಲದ ಮರದ ಕೆಳಗೆ ಕುಳಿತುಕೊಂಡು ಮುಂದಿನ ಜೀವನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದವು. ಮೊದಲನೇ ಹಂದಿ ಹೇಳಿತು, ನಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವುದು ಒಳ್ಳೆಯ ಅವಕಾಶ. ಎರಡನೇ ಹಂದಿ ಹೇಳಿತು, ನಾವು ಸ್ವಂತ ಬಲದಿಂದ ಜೀವನ ಮಾಡಬೇಕು. ಆದರೆ ಮೂರನೇ ಹಂದಿ ತುಂಬ ಬುದ್ಧಿಶಾಲಿ ಇತ್ತು. ಅದು ಬೇರೆ ಆಗಲು ಇಷ್ಟಪಡಲಿಲ್ಲ. ಸಹೋದರರೇ, ನಾವು 3 ಜನ ಒಟ್ಟಿಗೆ ಇರೋಣ ಅಂತ ಹೇಳಿತು. ಎರಡನೇ ಹಂದಿ ಹೇಳಿತು, ನಿನ್ನ ಮಾತನ್ನು ಕೇಳಲು ನಾನು ಅಮ್ಮನ ಮಕ್ಕಳಲ್ಲ. ಸರಿ, ಒಪ್ಪಿಕೊಳ್ಳುತ್ತೇನೆ. ನನಗೆ ಒಂದು ಯೋಚನೆ ಬಂದಿದೆ, ನಾನು ಹೇಳುತ್ತೇನೆ. ಅದು ಏನು ಗೊತ್ತಾ? ನಾವು ಸ್ವಂತ ಮನೆ ಕಟ್ಟಿಕೊಳ್ಳೋಣ. ಯಾರ ಬೇರೆ ವಿಷಯದಲ್ಲಿ ತಲೆ ಬಿಡಬಾರದು. ಆದರೆ ನಮ್ಮ ಮನೆಯನ್ನು ಪಕ್ಕದಲ್ಲಿ ಕಟ್ಟಿಕೊಳ್ಳೋಣ. ಕಷ್ಟ ಬಂದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದು. ಆಗ ಎರಡನೇ ಹಂದಿ ಹೇಳಿತು, ಸರಿ ಸರಿ. ಮರುದಿನ ಬೆಳಗ್ಗೆ ಮೊದಲನೇ ಹಂದಿ ಹುಲ್ಲಿನ ಮನೆಯನ್ನು ಕಟ್ಟಿ ಮುಗಿಸಿತು. ಎರಡನೇ ಹಂದಿ ಕಷ್ಟಪಟ್ಟು ಮರದ ತುಂಡುಗಳನ್ನು ಮನೆಯನ್ನು ಕಟ್ಟಿ ಮುಗಿಸಿತು. ಮೂರನೇ ಹಂದಿ ಇಟ್ಟಿಗೆ ಮತ್ತು ಸಿಮೆಂಟನ್ನು ಮನೆಯನ್ನು 1 ವಾರದಲ್ಲಿ ಕಟ್ಟಿ ಮುಗಿಸಿತು. ಕೆಲ ದಿನ ಕಳೆದು ಒಂದು ತೋಳ ಆ 3 ಹಂದಿಗಳನ್ನು ಒಂದಿಗೊಳಿಸಲು ಪ್ರಾರಂಭಿಸಿತು. ತೋಳ ಮೊದಲನೇ ಹಂದಿ ಮನೆಗೆ ಹೋಯಿತು. ಹಂದಿ ಮರಿಯ ನಾನು ಒಳಗಡೆ ಬಹುದಾ? ಇಲ್ಲ ಇಲ್ಲ ಇಲ್ಲ. ಆಗ ತೋಳನ ಇಟ್ಟು ಉಸಿರು ಬಿಟ್ಟು ಆ ಮನೆಯನ್ನು ನಾಶ ಮಾಡಿತು. ಮೊದಲನೇ ಹಂದಿ ಹದಾರಿ ಎರಡನೇ ಹಂದಿ ಮನೆಗೆ ಓಡಿ ಹೋಯಿತು. ಅಲ್ಲಿಯ ಸಹ ತೋಳ ಬಂತು. ಹಂದಿ ಮರಿಯ ನಾನು ಒಳಗಡೆ ಬರ್ಬೋದಾ? ಇಲ್ಲ ಇಲ್ಲ ಇಲ್ಲ. ಆಗ ತೋಳನ ಇಟ್ಟು ಉಸಿರು ಬಿಟ್ಟು ಆ ಮನೆಯನ್ನು ಕೆಡವಿತು. ಹರಡು ಹಂದಿ ಹೆದರಿ ಮೂರನೇ ಹಂದಿ ಮನೆಗೆ ಓಡಿ ಹೋಯಿತು. ಅಲ್ಲಿಯೂ ಸಹ ತೋಳ ಬಂತು. ಹಂದಿ ಮರಿಯ ನಾನು ಒಳಗಡೆ ಬರ್ಬೋದಾ? ಇಲ್ಲ ಇಲ್ಲ ಇಲ್ಲ. ಆಗ ತೋಳನ ಇಟ್ಟು ಉಸಿರು ಬಿಟ್ಟು ಆ ಮನೆಯನ್ನು ನಾಶ ಮಾಡಲು ಸಾಧ್ಯ ಆಗಲಿಲ್ಲ. ಆಗ 3 ಹಂದಿ ತೋಳನ್ನು ಓಡಿಸಿದವು. 2 ಹಂದಿಗೆ ಹೊರಿ ಹೋಯಿತು. ನಾವು ಒಟ್ಟಿಗೆ ಇರಬೇಕು. ನೀತಿ ಒಗ್ಗಟ್ಟಿನಲ್ಲಿ ಬಲವಿದೆ. ಥ್ಯಾಂಕ್ ಯು.